ಬೆಳಿಗ್ಗೆ 11ಕ್ಕೆ ಶಿಫ್ಟ್ ಆರಂಭ, ಸಂಜೆ 5ಕ್ಕೆ ಮುಕ್ತಾಯ. ಒಂದು ತಿಂಗಳಿಂದ ದಿನವೂ ಆಶ್ರಮದ ಮುಂದೆ ಅರಳೆಣ್ಣೆ ಗಿಡದಲ್ಲಿ ಕಾದು ಹೋಗುವ ನಾಗರಹಾವು. ಆನೇಕಲ್ನ ಚಿಕ್ಕಕೇರಿಯಲ್ಲಿ ಸ್ಥಳೀಯರಿಂದ ನಾಗರಾಜನಿಗೆ ಆಲೆರೆದು ಆರತಿ ಬೆಳಗಿ ಪೂಜೆ. ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೆ ಸಂಕಷ್ಟ ಶುರು. ಆಂಧ್ರಪ್ರದೇಶ ತೆಲಂಗಾಣದ ಆಸ್ತಿ ಅಕ್ರಮ ಎಂದು ಆರೋಪ. ಆಸ್ತಿ ಜಪ್ತಿಗೆ ಸರ್ಕಾರ ಅನುಮತಿ ನೀಡದಿದ್ದಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ ಸಿಬಿಐ. ಕೋಲಾರ ಕ್ಷೇತ್ರದತ್ತ ವಿಪಕ್ಷ ನಾಯಕರ ಒಲವು. ಆಯ್ಕೆಗಳು ಹಲವಿದ್ರೂ ಕೋಲಾರದ ಮೇಲೆ ಪ್ರೀತಿ ಯಾಕೆ? ವರುಣ ಸುರಕ್ಷಿತವಾಗಿದ್ರೂ ಕೋಲಾರವನ್ನೇ ಆಯ್ಕೆ ಮಾಡ್ತಿರೋದು ಯಾಕೆ ಎಂಬ ಕುತೂಹಲ. ಮೈಸೂರು ಬೆಂಗಳೂರು ದಶಪಥ ವೀಕ್ಷಿಸಲಿರುವ ಗಡ್ಕರಿ. ನಿತಿನ್ ಗಡ್ಕರಿ ಆಗಮನದ ವೇಳೆಯೇ ನಾಯಕರಲ್ಲಿ ಭಿನ್ನಾಭಿಪ್ರಾಯ. ರಸ್ತೆಗೆ ಹೆಸರಿಡುವ ವಿಷಯದಲ್ಲಿ ಪ್ರತಾಪ್ ಸಿಂಹ, ಎಸ್ಎಂ ಕೃಷ್ಣ ನಡುವೆ ಭಿನ್ನ ನಿಲುವು. ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರದ ಒಪ್ಪಿಗೆ. 6,000 ಕೋಟಿ ರೂಗಳನ್ನು ಬೆಂಗಳೂರಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆ. ಬೆಂಗಳೂರಿನ ಫೆರಿಫೆರಲ್ ರಸ್ತೆ ಹಾಗೂ ಕೆರೆಗಳ ಅಭಿವೃದ್ಧಿಗೆ ನಾವು ಕ್ರಮ ವಹಿಸಿದ್ದೇವೆ ಎಂದ ಸಿಎಂ ಬೊಮ್ಮಾಯಿ.